ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಫಸ್ಟೆಲ್ಲ ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ, ಏಕೆಂತಂದರೆ ಒಂದು ವಾರದಿಂದ ಬ್ಲಾಗ್ನ ಅಪ್ಲೋಡ್ ಮಾಡೋದಕ್ಕಾಗಿರಲ್ಲ. ನಾನಂತೂ ತುಂಬ ಮಿಸ್ ಮಾಡಿಕೊಂಡೆ ನಿಮ್ಮನ್ನ. ನೀವು ಕೂಡ ನನ್ನ ಬ್ಲಾಗ್ನ ನೋಡೋದಕ್ಕೆ ಮಿಸ್ ಮಾಡಿಕೊಂಡ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂತಂದರೆ ಹಬ್ಬ ಬಂತು, ಹಾಗೆ ನಮ್ಮ ಮನೇಲಿ ಒಂದು ಫಂಕ್ಷನ್ ಕೂಡ ನಡೆಯಿತು. ಹಬ್ಬದ್ದು ಮತ್ತು ಫಂಕ್ಷನ್ದು ಎರಡರದ್ದು ತಯಾರಿ ಆಗೋದ್ರಿಂದ ನನಗೆ ಅದರಲ್ಲೇ ತಯಾರಿ ಮಾಡೋದ್ರಲ್ಲಿ ಮನೆ ಕಡೆ ಕೆಲಸ ಬೇರೆ ಇತ್ತು ನೋಡಿ, ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ಬ್ಲಾಗ್ ಕಡೆ ಗಮನ ಕೊಡೋದಕ್ಕಾಗಿಲ್ಲ, ಎಡಿಟಿಂಗ್ ಆಗಲಿ ಅದು ಇದು ಅಂತ. ಹಾಗಾಗಿ ಈಗ ಎಲ್ಲನೂ ಮುಗಿಸಿದ ನಂತರ ಈ ಬ್ಲಾಗನ್ನು ಎಡಿಟ್ ಮಾಡಿ ಇವಾಗ ವಾಯ್ಸ್ ಓವರ್ ಮಾಡಿ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಪೆಷಲ್ ಏನಂತಂದರೆ ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಹೇಗೆ ನಾವು ಕೃಷ್ಣಾಷ್ಟಮಿ ಆಚರಣೆಯನ್ನು ಮಾಡ್ತೀವಿ ಅಂತ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ. ಈ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಮೊದಲಿನ ದಿನದಿಂದಲೇ ನಮ್ಮದು ಹಬ್ಬದ ಆಚರಣೆಯನ್ನು ಶುರುವಾಗಿರುತ್ತೆ. ಅವತ್ತಿನ ದಿನ ಮೊದಲಂದರೆ ಹಬ್ಬದ ಮೊದಲಿನ ದಿನ ಏನು ಮಾಡ್ತೀವಿ ಅಂತಂದರೆ ಪಚ್ಚಸ್ರು ಇರುತ್ತೆ ನೋಡಿ, ಅದನ್ನು ಈ ಥರ ದಪ್ಪದಾಗಿ ರೆಸಿಪಿ ಮಾಡಿ ದೇವರಿಗೆ ನಾವು ಎಡೆಯನ್ನು ಇಡ್ತೀವಿ. ಅದಕ್ಕೆ ತೆಂಗಿನಕಾಯಿ ಆಮೇಲೆ ಬೆಲ್ಲ ಹೀಗೆಲ್ಲನೂ ಹಾಕಿ ಪಾಯಸದ ಥರ ಮಾಡ್ತೀವಿ, ಅದನ್ನು ದೇವರಿಗೆ ಇಡ್ತೀವಿ. ಮತ್ತು ಈರುಳ್ಳಿ ಬಜ್ಜಿ ಕೂಡ ಮಾಡಿ ಎಡೆಗಿಟ್ಟಿದ್ವಿ ದೇವರಿಗೆ. ಅದಾದಮೇಲೆ ಕಾಳುಗಳನ್ನ ನೆನೆಸೋದಿರ್ತದೆ ಹಬ್ಬದ ಮೊದಲಿನ ದಿನ. ಹಾಗಾಗಿ ನಾವು ಪಾಯಸವನ್ನೆಲ್ಲ ಮಾಡಿ ದೇವರಿಗೆ ಎಡೆ ಇಡ್ತೀವಿ. ಹಾಗೆ ಇದು ಕೃಷ್ಣ ಜನ್ಮಾಷ್ಟಮಿಯ ದಿನ. ಇವಾಗ ನೋಡ್ತಾ ಇರುವಂಥದ್ದು ನಾನು ಶೇಂಗವನ್ನು ಬಿಡಿಸ್ತಾ ಇರುವಂಥದ್ದು. ನಮ್ಮ ಕಡೆ ಎಲ್ಲ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಉಪವಾಸ ಇರೋದ್ರ ಮೂಲಕ ಆಚರಣೆಯನ್ನು ಮಾಡ್ತೇವೆ. ನಾವು ನಮ್ಮನೇಲಿ ಸೋಮವಾರ ಮತ್ತು ಶನಿವಾರಲ್ಲಿ ಯಾವ ರೀತಿ ವ್ರತವನ್ನು ಮಾಡ್ತೀವಿ ನೋಡಿ, ಅಂದರೆ ಅಕ್ಕಿಯ ಪದಾರ್ಥವನ್ನು ಯಾವುದೇ ರೀತಿಗೆ ಸೇವಿಸೋದಿಲ್ಲ, ದೋಸೆ ಆಗಿರ್ಬೋದು, ಅನ್ನ ಈ ಥರದನ್ನು ತಿನ್ನೋದಿಲ್ಲ. ಅದರ ಬದಲು ಚಪಾತಿ ಆಮೇಲೆ ಪೂರಿ ಆಗಿರ್ಬೋದು ಮತ್ತು ಗೋಧಿ ರವದಿಂದ ಮಾಡಿರುವಂಥ ಇಡ್ಲಿ ಈ ಥರದನ್ನೇ ತಿಂತೀವಿ. ಅಂತೂ ಅಕ್ಕಿಯ ಪದಾರ್ಥವನ್ನು ಸೇವಿಸೋದಿಲ್ಲ. ನಮ್ಮ ಕಡೆ ಎಲ್ಲರೂ ಅಷ್ಟೇ ಕೃಷ್ಣ ಜನ್ಮಾಷ್ಟಮಿಗೆ ಉಪವಾಸ ಮಾಡ್ತಾರೆ. ಮಧ್ಯಾಹ್ನ ಊಟ ಕೂಡ ಮಾಡೋದಿಲ್ಲ, ರಾತ್ರಿ ಕೂಡ ಊಟವನ್ನು ಮಾಡೋದಿಲ್ಲ. ಈ ರೀತಿ ನಾವು ಉಪವಾಸನ ಮಾಡಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ. ಹಾಗೆ ನಾನು ಇವಾಗ ಬೆಳಿಗ್ಗೆ ಶೇಂಗವನ್ನು ಬಿಡಿಸ್ತಾ ಇದ್ದೀನಿ. ಕೃಷ್ಣ ಜನ್ಮಾಷ್ಟಮಿಗೆ ನಮ್ಮ ಕಡೆ ಎಲ್ಲ ಪಂಚಕಜ್ಜಾಯ ಆಗಿರ್ಬೋದು, ಲಡ್ಡು ಈ ಥರದನ್ನೆಲ್ಲ ಮಾಡ್ತಾರೆ. ಹಾಗಾಗಿ ಅದರ ತಯಾರಿಗೆ ನಾನು ಶೇಂಗಾ ಕಾಳನ್ನೆಲ್ಲ ಬಿಡಿಸ್ತಾ ಇದ್ದೀನಿ. ಹಾಗೆ ದೇವರಿಗೆ ಬೆಳಿಗ್ಗೆ ಕೂಡ ಪೂಜೆಯನ್ನು ಮಾಡೋದಿಲ್ಲ ನಾವು. ಹಾಗಾಗಿ ಪೇಟೆಯಿಂದ ಸ್ವಲ್ಪ ಹೂವನ್ನೆಲ್ಲ ತರಿಸಿದ್ವಿ ಹೊನ್ನಾವರದಿಂದ. ಮತ್ತು ಈಗ ಮನೆ ಕಡೆಯೆಲ್ಲ ಹೂವೆಲ್ಲ ಕಡಿಮೆ ಆಗ್ತದೆ ನೋಡಿ, ಹಾಗಾಗಿ ಸಿಂಗಾರ ಆಗಿರ್ಬೋದು ಎಲ್ಲನೂ ಕೂಡ ತಯಾರಿ ಮಾಡಿ ಇಟ್ಟದ್ದು. ಅದಾದಮೇಲೆ ನಮ್ಮ ದೇವಸ್ಥಾನದಲ್ಲೂ ಕೂಡ ಇವತ್ತು ಪೂಜೆ ಆಗ್ತದೆ, ಅಲ್ಲಿಗೆ ಹೋದದ್ದು. ಹಬ್ಬಗಳು ಬಂತು ಅಂತಂದರೆ, ಹಾಗೆ ಮನೇಲಿ ಏನೋ ಒಂದು ಫಂಕ್ಷನ್ ಬಂತು ಅಂತಂದರೆ ಮನೇಲಿರುವಂಥ ಹೆಣ್ಣು ಮಕ್ಕಳಿಗೆ ಎಷ್ಟು ಕೆಲಸಗಳಿರುತ್ತೆ ಅಲ್ವಾ. ಪೂಜೆಗೆ ಅಂತ ತಯಾರಿ ಮಾಡೋದಾಗಿರ್ಬೋದು, ಅಡುಗೆಗೆ ತಯಾರಿ ಮಾಡೋದು, ಹೀಗೆ ಹೇಳ್ತಾ ಹೋದರೆ ತುಂಬ ಕೆಲಸಗಳಿರುತ್ತೆ. ಹಾಗೆ ನಮ್ಮ ಮನೇಲಿ ಕೂಡ ಇವತ್ತು ಹಬ್ಬ ಮತ್ತು ಫಂಕ್ಷನ್ ಕೂಡ ಬಂದಿದೆ, ಎರಡಕ್ಕೂ ತಯಾರಿ ಮಾಡಬೇಕು. ಹಾಗಾಗಿ ಮತ್ತು ನನಗೂ ಕೂಡ ಈ ಥರ ಪೂಜೆಗೆ ತಯಾರಿ ಮಾಡೋದು ಮತ್ತು ಅಡುಗೆ ಮಾಡ್ತಾಯಿದ್ರೆ ಅಮ್ಮನಿಗೆ ಹೆಲ್ಪ್ ಮಾಡೋದು ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟು ನನಗೆ. ನಾನು ಏನಾದರೂ ಒಂದು ಕೆಲಸಗಳನ್ನ ಮಾಡಿಕೊಡೋದು ಹೀಗೆ ಎಲ್ಲನೂ ಮಾಡ್ತಾ ಇರ್ತೀನಿ. ಮತ್ತು ಇದು 12 ಗಂಟೆ ಅಷ್ಟೊತ್ತಿಗೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ನಡೆದಿತ್ತು, ಕೃಷ್ಣ ಜನ್ಮಾಷ್ಟಮಿ ವಿಶೇಷವಾಗಿ. ಹಾಗೆ ಅಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಬಂದು ಮತ್ತು ನಾವು ಹಬ್ಬದ ತಯಾರಿಯನ್ನು ಶುರು ಮಾಡಿದ್ವಿ. ಮತ್ತು ನಮ್ಮದು ಕೃಷ್ಣ ಜನ್ಮಾಷ್ಟಮಿಗೆ ಬೆಳ್ಳಟ್ಟಿ ಹೂವು ಇದ್ದೇ ಇರಬೇಕಾಗ್ತದೆ ಸ್ಪೆಷಲ್ಲಾಗಿ. ಹಾಗೆ ಮಧ್ಯಾಹ್ನಕ್ಕೆ ನಾವು ಗೋಧಿ ರವದಿಂದ ಇಡ್ಲಿನ ಮಾಡಿ ಚಟ್ನಿ ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಅದನ್ನು ತಿಂದ್ವಿ ನಾವು ಮಧ್ಯಾಹ್ನ. ಆಮೇಲೆ ಸಂಜೆ ಅಂದರೆ ಒಂದು ಮಧ್ಯಾಹ್ನ ನಂತರ ಇಡ್ಲಿ ಎಲ್ಲನೂ ತಿಂದು ಮುಗಿಸ್ಕೊಂಡು ಆಮೇಲೆ ಹಬ್ಬದ ತಯಾರಿಯನ್ನು ಶುರು ಮಾಡಿದ್ವಿ. ಅಡುಗೆ ಎಲ್ಲನೂ ಮಧ್ಯಾಹ್ನದ ನಂತರ ಒಂದು 2 ಗಂಟೆ ಮೇಲ್ಗಡೆಗೆ ಅಡುಗೆಯನ್ನು ಶುರು ಮಾಡಿದ್ವಿ. ಈಗ ಏನು ಅಂತಂದರೆ ನಾವು ಕಡಲೆಯನ್ನು ಹುರಿತಾ ಇದ್ವಿ, ಇದರಿಂದ ಪಂಚಕಜ್ಜಾಯ ಮತ್ತು ಲಡ್ಡು ಎರಡನ್ನೆಲ್ಲ ಮಾಡ್ತೀವಿ. ಹೇಗೆ ಮಾಡ್ತೀವಿ ಅನ್ನೋದೆಲ್ಲ ರೆಸಿಪಿಯನ್ನೆಲ್ಲ ಶೂಟ್ ಮಾಡಿಟ್ಟಿದ್ದೀನಿ ನಾನು, ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಪ್ರತಿಯೊಂದು ಕ್ಲಿಪ್ಗಳು ಒಂದಾದಮೇಲೆ ಒಂದು ಬರ್ತಾ ಹೋಗ್ತದೆ, ನೀವು ಕೂಡ ನೋಡಿ. ತುಂಬ ಕಷ್ಟವೇ ಇದೆ ಇದು, ಫಸ್ಟ್ ಟೈಮನ್ನು ಮಾಡೋದಕ್ಕೆ ಹೋದರೆ ಸ್ವಲ್ಪ ಎಡವಟ್ಟು ಆಗ್ತದೆ. ಹಾಗೆ ಅಮ್ಮ ಪ್ರತಿ ವರ್ಷನ ಮಾಡ್ತಾ ಬಂದಿರೋದ್ರೆ ನಾನು ಸ್ವಲ್ಪ ಪ್ರತಿ ವರ್ಷನ ನೋಡ್ತಾ ನೋಡ್ತಾ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ಹಾಗೆ ನಾನು ಮತ್ತು ಅಮ್ಮ ಇಬ್ಬರನ್ನು ಸೇರಿಕೊಂಡು ಇದರ ತಯಾರಿಯನ್ನು ಮಾಡಿದ್ದು. ನಾನು ಹಾಗೆ ಈ ಥರ ಕಾಳುಗಳೆಲ್ಲನೂ ಹೊರೆದು ತಯಾರಿ ಮಾಡಿಕೊಡ್ತಾ ಇದ್ದೆ. ಅಮ್ಮ ಏನಿದ್ರು ಹದವನ್ನೆಲ್ಲ ಮಾಡ್ತಾಯಿದ್ರು, ಎಷ್ಟು ಬೇಕು ಅಂತ ಹಾಕೊಡೋದು ಈ ಥರ ಎಲ್ಲ ಮಾಡ್ತಾಯಿದ್ರು. ಫಸ್ಟು ಕಡಲೆ ಕಾಳನ್ನು ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡು ಈಗ ಪಚ್ಚೆಸ್ರು ಕಾಳನ್ನು ಹುರಿದು ತಗೊಳ್ಬೇಕು. ಎಲ್ಲನೂ ಕೂಡ ನಾವು ತೊಳೆದು ಬಿಸಿಲಲ್ಲಿ ಒಣಗಿಸಿ
ಹುರಿದ್ರೂ ಸಾಕಾಗ್ತದೆ. ಆಮೇಲೆ ಇದು ಬೆಳಿಗ್ಗೆಯಿಂದ ನಾನು ಬಿಡಿಸಿರುವಂಥ ಶೇಂಗಾಕಾಳು ಇದು ಕೂಡ ಬೇಕಾಗ್ತದೆ. ಶೇಂಗಾಕಾಳನ್ನು ಇವಾಗ ಹುರಿತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಅಂದರೆ ಶೇಂಗಾಕಾಳು ಸಿಪ್ಪೆ ಹೋಗಬೇಕು, ಅದರದ್ದು ಒಂದು ಬ್ರೌನ್ ಕಲರ್ ಸಿಪ್ಪೆ ಏನಿರ್ತದೆ ನೋಡಿ, ಅದು ಹೋಗಿ ಬಿಳಿ ಕಾಳು ಮಾತ್ರ ಸಿಗಬೇಕು. ಆ ಥರ ಗೊಲ್ಲಿವರಿಗೆ ಹುರ್ಕೋಬೇಕು. ಅದಾದ ನಂತರ ಡ್ರೈ ಫ್ರೂಟ್ಸ್ ಬೇಕಾಗ್ತದೆ, ನಾವು ಯಾವುದೇ ರೀತಿ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೋಬೋದು. ನಾನು ಗೋಡಂಬಿ ಮಾತ್ರ ಹಾಕ್ತಾ ಇದ್ದೀನಿ. ಮತ್ತು ಶೇಂಗಾ ಕಾಳು, ಆಮೇಲೆ ಇದು ಬಿಳಿ ಎಳ್ಳು, ಇದು ಕೂಡ ಬೇಕಾಗ್ತದೆ ಪಂಚಕಜ್ಜಾಯಕ್ಕೆ. ಇದನ್ನು ಕೂಡ ಎಲ್ಲನೂ ಕೂಡ ಹುರ್ಕೊತ ಇದ್ದೀನಿ. ಆಮೇಲೆ ಇದು ನಾನು ರಾಗಿ ಪಾಯಸ ಮಾಡೋದಕ್ಕೆ ಅಂದರೆ ನಮ್ಮ ಕಡೆ ಎಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ರಾಗಿ ಪಾಯಸ ಅಂತ ಮಾಡ್ತಾರೆ. ಅದಕ್ಕೇನೆ ನಾನು ಇಲ್ಲಿ ಒಂದು ಲೋಟ ಆಗುವಷ್ಟು ರಾಗಿಯನ್ನು ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ತೆಂಗಿನಕಾಯಿ ಆಗುವಷ್ಟು ಹಾಕಿ ಅರೆದು ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಕಾಯಿಸಬೇಕು. ರಾಗಿ ಮಣ್ಣೆ ಅಂತಲೂ ಕೂಡ ಕರೀತಾರೆ. ಇದನ್ನು ನಾವು ಪಾಯಸ ಥರ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಟ್ರೆ ಒಳ್ಳೆ ಆಗ್ತದೆ ನೋಡಿ, ಸೂಪರ್ ಆಗ್ತದೆ ಅದು ಕುಡಿಯೋದಕ್ಕೆ. ಇದಕ್ಕೆ ನಾವು ಸಕ್ಕರೆ ಮತ್ತು ಬೆಲ್ಲ ಎರಡನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀವಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಸ್ವಲ್ಪ ಹಾಕಿದರೆ ಸಾಕು. ಮತ್ತು ಇದಕ್ಕೆ ನಾವು ಶೇಂಗಾ ಡ್ರೈ ಫ್ರೂಟ್ಸ್ ಈ ಥರದನ್ನೆಲ್ಲ ಹಾಕ್ಬೋದು, ತುಂಬ ರುಚಿಯಾಗಿರ್ತದೆ. ಉಪವಾಸದ ದಿನ ಇರೋದ್ರಿಂದ ಈ ಥರದ ಅಂದರೆ ರಾಗಿ ಪಾಯಸವನ್ನೆಲ್ಲ ತಿನ್ನೋದ್ರಿಂದ ತುಂಬ ತಂಪಿರ್ತದೆ, ಮತ್ತು ಅಷ್ಟೊಂದು ಸುಸ್ತು ಅಂತ ಅನಿಸೋದಿಲ್ಲ. ಹಾಗಾಗಿ ನಾವು ಈ ಹಬ್ಬದ ದಿನ ಪ್ರತಿ ವರ್ಷವೂ ಕೂಡ ಈ ರೆಸಿಪಿಯನ್ನೆಲ್ಲ ಮಾಡೇ ಮಾಡ್ತೀವಿ, ಮಿಸ್ಸೇ ಇಲ್ಲ. ತುಂಬ ವರ್ಷದಿಂದ ನಾನಂತೂ ಚಿಕ್ಕವಳಿದ್ದವಾಗಿಂದಲೂ ನಮ್ಮನೇಲಿ ಈ ಥರ ರೆಸಿಪಿ ಮಾಡಿರೋದೆಲ್ಲನೂ ಕೂಡ ನೋಡ್ಕೊಂಡು ಬಂದಿದ್ದೀನಿ. ಮತ್ತು ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ ಈ ಹಬ್ಬಕ್ಕೆ ಉಪವಾಸನ ಮಾಡ್ತಾನೆ ಬಂದಿದ್ದೀನಿ. ಹಾಗೆ ಈ ವರ್ಷವೂ ಕೂಡ ಉಪವಾಸ ಎಲ್ಲನೂ ಮಾಡಿ ಯಶಸ್ವಿಯಾಗಿ ನಾವು ಹಬ್ಬವನ್ನೆಲ್ಲ ಮುಗಿಸಿದ್ದೀವಿ. ಹಂಗೆ ತುಂಬ ಚೆನ್ನಾಗಾಯಿತು. ನಿಮ್ಮೆಲ್ರಿಗೂ ಕೂಡ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಯಾವತ್ತೊಂದು ದಿನ ವಿಷನ ತಿಳಿಸೋಕಾಗ್ತಿದ್ರು ಲೋಗ್ ಅಪ್ಲೋಡ್ ಮಾಡಿದ್ದೀನಿ, ನಾನು ವಿಷನ ತಿಳಿಸ್ತಾ ಇದ್ದೀನಿ. ಹಾಗೆ ನಾವು ಇದು ತೆಂಗಿನ ಹಾರ ಅಂದರೆ ಏನು ರಾಗಿ ಹಾಲನ್ನು ಥರ ಮಾಡ್ಕೊತೀವಿ ಅಂದರೆ ಅದಕ್ಕೆ ನಾವು ನೀರನ್ನು ಸೇರಿಸ್ತಾ ಆಮೇಲೆ ಕುದಿಸ್ತಾ ಹೋಗಬೇಕು. ಜಾಸ್ತಿ ಅಂದರೆ ಗಟ್ಟಿಯಾಗಬಾರ್ದು, ಚೆನ್ನಾಗಿ ಕುದಿಬೇಕು. ನಾನೊಂದು ಫಸ್ಟಲ್ಲಿ ಅಂದರೆ ಗಟ್ಟಿಯಾಗಿ ಇಟ್ಕೊಂಡಿರೋದ್ರಿಂದ ತುಂಬ ದಪ್ಪ ಆಗಿಬಿಡ್ತು, ಕುದಿಸಲಿಲ್ಲ ಇದು. ಹಾಗಾಗಿ ಮತ್ತೆ ಇದಕ್ಕೆ ಸ್ವಲ್ಪ ನೀರನ್ನೆಲ್ಲ ಸೇರಿಸ್ಕೊಂಡು ನಾನು ಕುದಿಸ್ತಾ ಇದ್ದೀನಿ. ಈ ರಾಗಿ ಪಾಯಸ ಮಾಡೋದಂತೂ ತುಂಬ ಸಿಂಪಲ್. ಇದಕ್ಕೆ ಜಾಸ್ತಿ ರೆಸಿಪಿಗಳು ಏನು ಬೇಕಾಗೋದಿಲ್ಲ, ಅಂದರೆ ವಸ್ತುಗಳೇನು ಬೇಕಾಗೋದಿಲ್ಲ. ರಾಗಿ, ತೆಂಗಿನಕಾಯಿ, ಮತ್ತು ಸೀಗೆ ಬೆಲ್ಲ, ಮತ್ತು ಸಕ್ಕರೆ, ಉಪ್ಪು, ಇದಿಷ್ಟೇ ಬೇಕಾಗೋದು. ಬೇಕಿದ್ದರೆ ಡ್ರೈ ಫ್ರೂಟ್ಸನ್ನು ಹಾಕೊಳ್ಬೋದು. ಇದು ಚೆನ್ನಾಗಿ ಕುದಿಸಿ ಒಂದು ಅಂದರೆ ಶೇಪ್ ಒಳಗಡೆ ಹಾಕಬೇಕು, ಅಂದರೆ ಒಂದು ಬಟ್ಲಲ್ಲಾಗಲಿ ಈ ಥರ ಐಸ್ ಕ್ರೀಮ್ ಕಪ್ ಈ ಥರದ್ರೆಲ್ಲ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರೂ ಸಖತ್ತಾಗಿರ್ತದೆ. ಇದು ಐಸ್ ಕ್ರೀಮ್ ಥರನೇ ರುಚಿಯಾಗಿರ್ತದೆ. ಮತ್ತು ಮಕ್ಕಳಿಗೆಲ್ಲರೂ ತುಂಬ ಇಷ್ಟಪಡ್ತಾರೆ, ಮತ್ತು ವಯಸ್ಸಾದವರಿಗೆಲ್ರಿಗೂ ಕೂಡ ಕೊಟ್ಟರೆ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು. ಹಾಗಾಗಿ ಅಷ್ಟು ದಿನಕ್ಕೆ ಮಾಡ್ಕೊಂಡು ತಿಂದ್ರೂ ಒಳ್ಳೆಯದು. ನಾವು ಈ ಹಬ್ಬದ ದಿನ ವಿಶೇಷವಾಗಿ ಇದನ್ನು ಮಾಡೇ ಮಾಡ್ತೀವಿ. ರಾತ್ರಿ ತಿನ್ನೋದಕ್ಕೆ ದೇವರಿಗೆ ನೈವೇದ್ಯ ಇಟ್ಕೊಂಡು ಆಮೇಲೆ ಪೂಜೆ ಎಲ್ಲ ಆದಮೇಲೆ ನಾವು ಕೂಡ ತಿನ್ನೋದು. ಆಮೇಲೆ ಲಾಸ್ಟಲ್ಲಿ ಈ ಥರ ಕುದಿಸಿ ಮತ್ತು ಪಂಚಕಜ್ಜಾಯ ಲಡ್ಡು ಮಾಡೋದಕ್ಕೆಲ್ಲೂ ತಯಾರಿ ಮಾಡಿ ಇಟ್ಕೊಂಡಿದ್ದೀನಿ. ಲಡ್ಡುಗೆ ಕೊಬ್ಬರಿ ಬೇಕಾಗ್ತದೆ. ಆಮೇಲೆ ನೋಡಿ ಈ ಥರ ಎಲ್ಲ ಹುರಿದು ಒಂದು ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಇಟ್ಟು ಒಂದೇ ಸರಿ ಕಾಯಿಸೋದಕ್ಕೆ ಶುರು ಮಾಡಿದ್ದು ನಾವು. ಹಾಗೆ ಏನೇನೆಲ್ಲ ತಯಾರಿ ಮಾಡಿ ಇಟ್ಕೊಂಡಿದ್ದೀವಿ ಅಂತ ನೋಡಿ, ಕಡಲೆ ಆಮೇಲೆ ಪಚ್ಚಸರು ಕಳೆಯನ್ನೆಲ್ಲ ಹುರ್ಕೊಂಡಿದ್ದೀವಿ, ಅದನ್ನು ಪುಡಿ ಮಾಡಿ ಇಟ್ಕೋಬೇಕು. ಲಡ್ಡುಗೆ ಸ್ವಲ್ಪ ನಯಸ್ಸಾಗಿ ನಾವು ಪುಡಿ ಮಾಡಬೇಕು. ಆಮೇಲೆ ಪಂಚಕಜ್ಜಾಯಕ್ಕೆ ಸ್ವಲ್ಪ ಕಡಿ ಕಡಿ ಥರ ಅಂದರೆ ತರಿ ತರಿ ಥರ ರುಬ್ಕೋಬೇಕಾಗ್ತದೆ. ನೋಡಿ ಟೋಟಲಿಯಾಗಿ ನಾವು ಇದಿಷ್ಟು ತಯಾರಿಯನ್ನು ಮಾಡಿಟ್ಕೊಂಡಿದ್ದೀವಿ. ಇದು ಯಾವ್ಯಾವುದು ಯಾವ್ಯಾವ್ದಕ್ಕೆ ಹೋಗ್ತದೆ ಅನ್ನೋದನ್ನು ನೀವು ಕ್ಲಿಯರಾಗಿ ವಿಡಿಯೋವನ್ನು ನೋಡ್ತಾ ಹೋಗಬೇಕು. ಅಷ್ಟು ತಯಾರಿ ಮಾಡಿಟ್ಕೊಂಡಿರೋದು ನಾವು ಇದಿಷ್ಟು. ಹಾಗೆ ಒಂದೊಂದೇ ಐಟಮ್ ಮಾಡ್ತಾ ರೆಸಿಪಿ ಮಾಡ್ತಾ ನಾನು ಶೇರ್ ಮಾಡ್ತಾ ಹೋಗ್ತಿದ್ದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೆ. ಆದರೆ ತುಂಬ ರೆಸಿಪಿ ಮಾಡಿರೋದ್ರಿಂದ ಎಲ್ಲವನ್ನೂ ಕೂಡ ಡೀಟೇಲಾಗಿ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ನಿಮ್ಮದೇ ಆದ ಕೆಲವೊಂದಿಷ್ಟು ಐಡಿಯಾಸ್ಗಳ ಜೊತೆಗೂ ಕೂಡ ಈ ರೆಸಿಪಿಯನ್ನೆಲ್ಲ ಮಾಡ್ಕೊಳ್ಬೋದು. ಇವಾಗ ನಾವು ಫಸ್ಟಲ್ಲೇ ಮಾಡ್ತಾ ಇರೋದು ಲಡ್ಡು. ಇದಕ್ಕೆ ಏನೇನು ಬೇಕು ಅಂತಂದರೆ ಬೆಲ್ಲವನ್ನು ನಾವು ಒಂದೇ ಎಳೆ ಹದದಲ್ಲಿ ಫಸ್ಟು ಪಾಕವನ್ನು ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಅಷ್ಟು ಪಾಕ್ ಮಾಡಾದ ನಂತರ ಅದಕ್ಕೆ ನಾವು ಕೊಬ್ಬರಿ ಅನ್ನು ಸೇರಿಸ್ಕೋಬೋದು. ಕೊಬ್ಬರಿಯನ್ನು ಸೇರಿಸ್ಕೋಬೋದು, ಏನು ಸಣ್ಣ ಸಣ್ಣ ಕೇಕ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅದನ್ನು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಒಂದು 5-10 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ಅಂದರೆ ಪಾಕ ಬರಬೇಕು.
ಒಂದು 5 ನಿಮಿಷ ಆದಮೇಲೆ ನಾವು ಇವಾಗ ಡ್ರೈ ಫ್ರೂಟ್ಸನ್ನು ಸೇರಿಸೋದು. ಗೋಡಂಬಿ ಮತ್ತು ಶೇಂಗಾಕಾಳನ್ನೆಲ್ಲ ಸೇರಿಸಿ ಇನ್ನೊಂದು 5 ನಿಮಿಷ ಅದನ್ನು ತಿರ್ಸ್ಕೋಬೇಕು. ಅಂದರೆ ಲಾಡು ಮಾಡೋದಕ್ಕೆ ಎಷ್ಟು ಹದ ಬೇಕು ನೋಡಿ, ಬೆಲ್ಲವನ್ನು ಪಾಕ ಮಾಡ್ಕೋಬೇಕಾಗ್ತದೆ. ಅದನ್ನು ನಿಮ್ಮ ಅಳತೆಯೆಲ್ಲ ನೀವು ನೋಡ್ಕೋಬೇಕು. ಪಾಕ ಅಂದರೆ ಯಾವ ಹದದಲ್ಲಿ ಆಗಬೇಕು ಅಂತಂದರೆ, ನಾವು ಒಂದು ಪ್ಲೇಟಲ್ಲಾಗಲಿ ಒಂದು ಸಣ್ಣ ಲೋಟದಲ್ಲಿ ನೀರನ್ನು ಹಾಕಿ ಆ ನೀರಲ್ಲಿ ನಾವು ಒಂದು ಡ್ರಾಪ್ದಷ್ಟು ಈ ಬೆಲ್ಲದ ಪಾಕವನ್ನು ಬಿಟ್ಟರೆ ಅದು ನೀರಲ್ಲಿ ಕರಡಬಾರ್ದು, ಉಂಡೆ ಥರ ಆದರೆ ಲಾಡು ಮಾಡೋದಕ್ಕೆ ಕರೆಕ್ಟ್ ಆಗ್ತದೆ ಅಂತ. ಹಾಗೆ ಡ್ರೈ ಫ್ರೂಟ್ಸನ್ನೆಲ್ಲ ಸೇರಿಸ್ಕೊಂಡು ಒಂದು 5 ನಿಮಿಷ ಕುದಿಸಿದ ಮೇಲೆ ಈಗ ಈ ಎಳ್ಳು ಸೇರಿಸ್ಕೋಬೇಕು. ಡ್ರೈ ಫ್ರೂಟ್ಸನ್ನು ಮತ್ತು ನಾನು 2 ಅಷ್ಟೇ ಸೇರಿಸ್ಕೊಂಡಿದ್ದೆ, ನೀವು ಬೇರೆ ರೀತಿಯದೆಲ್ಲದನ್ನು ಕೂಡ ಸೇರಿಸ್ಕೋಬೋದು. ಪಿಸ್ತಾ ಆಗಲಿ, ಬಾದಾಮಿ ಆಗಲಿ, ಹೀಗೆ ಖರ್ಜೂರ ಆಮೇಲೆ ದ್ರಾಕ್ಷಿ ಈ ಥರದ್ದೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು. ನಾನು ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಇದಿಷ್ಟನ್ನೇ ಸೇರಿಸ್ಕೊಂಡಿದ್ದೀರಿ. ನಾನು ಡ್ರೈ ಫ್ರೂಟ್ಸನ್ನು ಆರ್ಡ್ರ್ ಹಾಕಿದ್ದೆ, ಅದು ಬರೋದಕ್ಕೇ ಲೇಟ್ ಆಗಿಬಿಡ್ತು, ಹಬ್ಬಕ್ಕೆ ಬಂದಿಲ್ಲ, ಹಬ್ಬ ಆದಮೇಲೆ ಬಂದಿದೆ. ಹಾಗಾಗಿ ಈ ಲಾಡು ಮಾಡೋದಕ್ಕಲ್ಲೂ ಹಾಕೋದಕ್ಕಾಗಿಲ್ಲ. ಇನ್ನು ಮುಂದಿನ ವರ್ಷ ನೋಡೋಣ, ಎಲ್ಲ ಡ್ರೈ ಫ್ರೂಟ್ಸನ್ನೆಲ್ಲ ಹಾಕಿ ಮಾಡೋದಕ್ಕೆ ಒಳ್ಳೆ ಆಗ್ತದೆ. ಈಗ ಪಾಕ ಕರೆಕ್ಟ್ ಆಗಿದೆ ಅಂತ ಕರೆಕ್ಟ್ ಮೇನಾಗಿ ನೋಡ್ಕೋಬೇಕು ನಾವು. ಪಾಕದ ಹದ ಏನಾದರೂ ತಪ್ಪೋಗಿದ್ರೆ ಲಾಡುನೇ ಫೇಲ್ ಆಗಿಬಿಡ್ತದೆ. ಹಾಗಾಗಿ ಪಾಕದ ಹದವನ್ನು ನಾವು ನೋಡ್ಕೋಬೇಕಾಗುತ್ತೆ. ಈಗ ಲಾಡು ಮಾಡೋದೆಲ್ಲ ಯಾರಿಗೆ ರೂಢಿ ಇರ್ತದೆ ನೋಡಿ, ಅವರೆಲ್ಲನೂ ಚೆನ್ನಾಗೆ ಮಾಡ್ತಾರೆ. ನಾವು ಹೊಸದಾಗಿ ಯಾರ್ಯಾರೆಲ್ಲ ಅಡುಗೆ ಮಾಡೋದಕ್ಕೆ ಹೋಗ್ತೇವೆ ನೋಡಿ, ಅವರಿಗೆ ಕಷ್ಟ ಆಗ್ತದೆ ಅಂತ ಹೇಳೋದು ನಾನು. ನೋಡಿ, ಈ ಥರ ನೀರಲ್ಲಿ ಹಾಕಿದರೆ ಪಾಕವನ್ನು ಅದು ಕರೆಕ್ಟಾಗಿ ಉಂಡೆ ಆಗಬೇಕು, ನೀರಲ್ಲಿ ಕರ್ಡ್ ಹೋಗಬಾರ್ದು. ಆ ರೀತಿಯಾಗಿದ್ದರೆ ಇದು ಪರ್ಫೆಕ್ಟ್ ಆಗ್ತದೆ ಅಂತ. ಈಗ ನಮ್ಮದು ಅದ ಎಲ್ಲನೂ ಕರೆಕ್ಟಾಗಿದೆ, ಗ್ಯಾಸನ್ನು ಆಫ್ ಮಾಡಿ ಈಗ ಇದಕ್ಕೆ ನಾವು ನಯಸಾಗಿ ಪುಡಿ ಮಾಡ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀವಿ. ತುಂಬ ನಯಸಾಗಬಾರ್ದು, ಸ್ವಲ್ಪ ನಯಸಾಗಬೇಕು. ಈ ಪಂಚಕಜ್ಜಾಯಕ್ಕಿಂತನೂ ಲಾಡು ಮಾಡೋದಕ್ಕೆ ನಯಸಾಗಬೇಕು. ಈಗ ಲಾಸ್ಟಲ್ಲಿ ನಾವು ಹಿಟ್ಟನ್ನು ಬೀರ್ತಾ ಬೀರ್ತಾ ತಿರ್ಸ್ಕೋಬೇಕಾಗ್ತದೆ. ಒಂದೇ ಸರಿ ನಾವು ಹಿಟ್ಟನ್ನು ಸೇರಿಸ್ಕೊಳ್ಳೋದು ಬೇಡ, ಗ್ಯಾಸನ್ನು ಆಫ್ ಮಾಡಿಟ್ಕೊಳ್ಬೇಕಾಗ್ತದೆ ಪಾಕ ಸರಿ ಬಂದಮೇಲೆ. ಪಾಕ ಸರಿ ಬಂದಮೇಲೆ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಸ್ವಲ್ಪನೇ ನಾವು ಹಿಟ್ಟನ್ನು ಸೇರಿಸ್ಕೊಂತ ಹೋಗಬೇಕು. ಅಂದರೆ ಬೆಲ್ಲಕ್ಕೆ ಬೆಲ್ಲದ ಸಿಹಿಗೆ ಈ ಹಿಟ್ಟು ಸರಿಯಾಗಬೇಕು, ಅಲ್ಲಿವರೆಗೂ ನಾವು ಹಿಟ್ಟನ್ನು ಸೇರಿಸ್ಕೋಬೇಕು. ನಾವು 3 ಬಾರಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ. ಏನು ಕಡಲೆ ಎಲ್ಲ ಒಂದೇ ಸರಿ ಹುರ್ಕೊಂಡು ಬೀಸುವಾಗ ಸಪ್ರೇಟಾಗಿ ಬೀಸಿದ್ದು ನಾವು, 2 ಪಾಲು ಮಾಡಿ ಅಂದರೆ ಪಂಚಕಜ್ಜಾಯಕ್ಕೆ ಬೇರೆ ಲಾಡುಗೆ ಅಂತ ಬೀಸಿದ್ದು. ಈಗ ನೋಡಿ, 3 ಬಾರಿ ನಾವು ಹಿಟ್ಟನ್ನು ಹಾಕ್ಕೊಂಡು ಬೆಲ್ಲಕ್ಕೆ ಸಿಹಿ ಸರಿಯಾಗುವ ಹಾಗೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದು. ಗ್ಯಾಸನ್ನು ಆನ್ ಮಾಡಬಾರ್ದು ಅದು, ಅಂದರೆ ಬೆಲ್ಲದ ಪಾಕ ಸರಿ ಬಂದಮೇಲೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಟ್ಟು ಆಮೇಲೆ ಲಾಡನ್ನು ಕಟ್ಟೋದಕ್ಕೆ ಶುರು ಮಾಡಬೇಕು. ನಾವು ಇದಕ್ಕೆ ತುಪ್ಪವನ್ನೆಲ್ಲ ಕೂಡ ಹಾಕೊಳ್ಬೋದು, ಒಳ್ಳೆ ರುಚಿಯಾಗ್ತದೆ. ನಾವು ತುಪ್ಪವನ್ನು ಕೈಗಂಟದಾಗಿರೋ ರೀತಿ ಮತ್ತು ಪ್ಲೇಟಿಗಂಟದಾಗಿರೋ ರೀತಿ ಮಾತ್ರ ಬಳಸಿದ್ದೀವಿ ಅಷ್ಟೇ. ಮತ್ತು ಇದಕ್ಕೆ ನಾವು ಏಲಕ್ಕಿ ಪುಡಿ ಆಗಲಿ, ಲವಂಗ, ಹಾಗೆ ಜಾಯಿಕಾಯಿ ಪುಡಿ ಈ ಥರದನ್ನು ಕೂಡ ಆಪ್ಷನ್ನಾಗಿ ಸೇರಿಸ್ಕೊಳ್ಬೋದು. ನಾವು ಜಾಯಿಕಾಯಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀವಿ, ಆದರೆ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದ್ದೀನಿ ಅದನ್ನು. ಇದನ್ನು ನಾವು ತಿಂಗಳಾನುಗಟ್ಟಲೆನೂ ಕೂಡ ಇಟ್ಕೊಂಡು ತಿನ್ಬೋದು, ಯಾವುದೇ ರೀತಿಯಾಗಿ ಹಾಳಾಗುವುದಿಲ್ಲ. ಆದರೆ ನಮ್ಮನೇಲೊಂದು ಇದು 1 ವಾರದಲ್ಲೇ ಖಾಲಿಯಾಗಿ ಬಿಡ್ತದೆ, ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ಲಾಡು ಅಂದರೆ ತುಂಬ ಜನರಿಗೆ ಇಷ್ಟ, ಮತ್ತು ಎಸ್ಪೆಷಲಾಗಿ ನಮ್ಮಲ್ಲಿ ಮಾಡ್ತೀವಿ ಅಂತ ಗೊತ್ತಿರ್ತದೆ ನೋಡಿ, ಅವರೆಲ್ಲರೂ ಕೂಡ ಬಂದು ನಿಮ್ಮನೇಲಿ ಕೃಷ್ಣಾಷ್ಟಮಿಗೆ ಲಾಡು ಮಾಡಿಲ್ವ, ನಮಗೆ ಕೊಡಿ, ಒಳ್ಳೆ ರುಚಿಯಾಗ್ತದೆ ಅದು, ನಮಗೊಂದು ಕೊಡಿ ತಿಂತೀವಿ ನಾವು ಅಂತಲೂ ಕೂಡ ಕೇಳಿಕೊಂಡು ಕೂಡ ತಿನ್ನೋರು ಇದ್ದಾರೆ. ಹಾಗಾಗಿ ಬೇಗ ಖಾಲಿಯಾಗಿ ಬಿಡ್ತದೆ ನಮ್ಮನೇಲಿ. ಮತ್ತು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗುವವರು ಇದ್ದರೆ ಅವರಿಗೆ ಬಾಕ್ಸಲ್ಲಿ ಕೂಡ ಈ ಥರದ ಒಂದೊಂದು ಲಾಡನ್ನು ಹಾಕಿ ಕಳಿಸಿದ್ರೆ ಅವರ ಬೆಳವಣಿಗೆಗೂ ಕೂಡ ಒಳ್ಳೆ ಸಹಾಯ ಆಗ್ತದೆ. ಅಂದರೆ ಇದು ಡ್ರೈ ಫ್ರೂಟ್ಸ್ ಆಗಲಿ, ಕಾಳುಗಳನ್ನೆಲ್ಲ ಹಾಕಿ ಮಾಡಿರ್ತೀವಿ ನೋಡಿ, ಒಳ್ಳೆ ಶಕ್ತಿಯುತವಾದಂಥ ಲಾಡು ಕೂಡ ಹೇಳ್ಬೋದು. ಹಾಗೆ ಈ ಥರ ಅಂದರೆ ಸ್ವಲ್ಪ ಅಂದರೆ ಕೈಗೆ ಬೆಚ್ಚಿಗಿರುವ ಅಷ್ಟರಲ್ಲಿ ನಾವು ಲಾಡನ್ನು ಕಟ್ತಾ ಹೋಗಬೇಕು. ತುಂಬ ಬಿಸಿ ಇರುವಾಗ ಕಟ್ತಾ ಹೋದರೆ ಫುಲ್ಲು ನಯಸಾಗಿ ಡ್ರೈ ಫ್ರೂಟ್ಸ್ ಎಲ್ಲೂ ಮೇಲ್ಗಡೆಗೆ ಕಾಣೋದಿಲ್ಲ, ಹಿಟ್ಟೇ ಕಾಣಿಸ್ತಾ ಹೋಗ್ತದೆ. ಹಾಗಾಗಿ ಕೈಗೆ ಬೆಚ್ಚಿಗೆ ಇರಬೇಕು ಹಿಟ್ಟು, ಆವಾಗ ಕಟ್ಟೋದಕ್ಕೆ ಶುರು ಮಾಡಿದ್ರೆ ಕರೆಕ್ಟ್ ಆಗ್ತದೆ. ಆಮೇಲೆ ಪ್ಲೇಟಿಗಾಗಲಿ ಮತ್ತು ನಾವು ಲಾಡನ್ನು ಕಾಯಿಸಿರುವಂಥ ಪಾತ್ರೆಗೆಲ್ಲ ಹಿಟ್ಟು ಅಂಟ್ಕೊಂಡಿದ್ರೆ ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಹಿಟ್ಟು ಆರಾಮಾಗಿ ಪಾತ್ರೆಯಿಂದಲೂ ಬಿಟ್ಟು ಬರ್ತದೆ. ಅದೆಲ್ಲನೂ ಕೂಡ ತಿಳಿಸಿದ್ದೀನಿ ನಿಮಗೆ. ಹಾಗೆ ನಾವು ಇವಾಗ ಅಮ್ಮ ಎಲ್ಲ ಪಾತ್ರೆಯಿಂದ ಎಳ್ಸ್ಕೊಡ್ತಾ ಇದ್ದರು, ನಾನು ಪಟ ಪಟ ಅಂತ ಲಾಡನ್ನೆಲ್ಲ ಕಟ್ತಾ ಇದ್ದೀನಿ. ನಾವೊಂದು 50-60 ಲಾಡನ್ನು ಮಾಡಿದ್ದೀವಿ ಅಷ್ಟೇ. ಹಾಗೆ ತುಂಬ ರುಚಿ ಆಗ್ತದೆ ಇದಂತೂ. 1 ವಾರದಲ್ಲೇ ನಾನಂತೂ 25 ಲಾಡನ್ನು ತಿಂದು ಬಿಡ್ತೀನಿ. ಹಾಗೆ ಇನ್ನು 1 ವರ್ಷದ ನಂತರ ಮಾಡೋದು ನೋಡಿ, ಹಾಗಾಗಿ ತುಂಬ ಬೇಡಿಕೆ ಉಂಟು ಈ ಲಾಡಿಗೆಲ್ಲ. ಹಾಗಾಗಿ ಮತ್ತು ರುಚಿ ಕೂಡ ಹೌದು ಅಷ್ಟೇ, ಸೂಪರಾಗಿರ್ತದೆ ತಿನ್ನೋದಕ್ಕೆ, ಒಳ್ಳೆ ಟೈಮ್ ಪಾಸ್ ಕೂಡ ಆಗ್ತದೆ.
ಈ ಲಾಡನ್ನು ಬಾಣಂತಿಯರು ಕೂಡ ತಿನ್ಬೋದು. ಈ ಲಾಡನ್ನು ತಿನ್ನೋದ್ರಿಂದ ಎದೆ ಹಾಲು ಕೂಡ ಜಾಸ್ತಿ ಆಗ್ತದೆ. ಅಂದರೆ ಇದಕ್ಕೆ ಡ್ರೈ ಫ್ರೂಟ್ಸ್ ಆಗಲಿ, ಕಾಳನ್ನಾಗಲಿ, ಮತ್ತು ಕೊಬ್ಬರಿಯನ್ನೆಲ್ಲ ಬಳಸಿರ್ತೀವಿ ನೋಡಿ. ಹಾಗಾಗಿ ಇದನ್ನು ತಿನ್ನೋದ್ರಿಂದ ಎದೆ ಹಾಲು ಕೂಡ ಜಾಸ್ತಿ ಆಗ್ತದೆ. ಹಾಗಾಗಿ ಬಾಣಂತಿಯರು ಕೂಡ ಮಾಡ್ಕೊಂಡು ತಿಂದರೆ ಒಳ್ಳೆಯದು, ಮೂಳೆಗೂ ಕೂಡ ಇದು ಶಕ್ತಿ ಬರ್ತದೆ. ಹಾಗಾಗಿ ಬಾಣಂತಿಯರಿಗೂ ಕೂಡ ಇದು ಮದ್ದು ಅಂತಲೇ ಹೇಳ್ಬೋದು. ಇದು ನಮ್ಮನೇದು ಲಾಸ್ಟ್ ರೆಸಿಪಿ, ಪಂಚಕಜ್ಜಾಯ ಮಾಡ್ತಾ ಇದ್ದೀವಿ. ಹಾಗೆ ನಿಮ್ಮನೆಯಲ್ಲೂ ಕೂಡ ಈ ಥರದ ರೆಸಿಪಿಗಳನ್ನೆಲ್ಲ ಮಾಡ್ಕೊಂಡು ತಿಂತಾ ಇದ್ದರೆ ನನಗೂ ಕೂಡ ತಿಳಿಸಿ ಆಯಿತಾ. ಮತ್ತು ಹಬ್ಬಕ್ಕೆ ಸ್ಪೆಷಲಾಗಿ ಈ ಥರದ ತಿಂಡಿಗಳನ್ನ ಮಾಡಿದ್ರೂ ಕೂಡ ತಿಳಿಸಿ. ಹಾಗೆ ಪಂಚಕಜ್ಜಾಯಕ್ಕೆ ಬೆಲ್ಲವನ್ನೆಲ್ಲ ಲಾಡು ಥರ ಎಲ್ಲ ಪಾಕ ಮಾಡಬೇಕು ಅಂತ ಏನಿಲ್ಲ, ಒಂದು ಹದದಲ್ಲಿ ಪಾಕವನ್ನು ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ತೆಂಗಿನಕಾಯಿಯನ್ನು ಸೇರಿಸ್ಕೋಬೇಕು. ನಮ್ಮನೇಲಿ 4 ತೆಂಗಿನಕಾಯಿಯ ಪಂಚಕಜ್ಜಾಯ ಮಾಡ್ತಾ ಇದ್ದೀವಿ. ಬೆಲ್ಲ ಮತ್ತು ತೆಂಗಿನಕಾಯಿಯನ್ನು ಹಾಕ್ಕೊಂಡು, ಅಂದರೆ ತೆಂಗಿನಕಾಯಿಯ ನೀರು ಬಿಡ್ತದೆ ನೋಡಿ, ಅದು ಒಣಗುವಲ್ಲಿವರೆಗೆ ನಾವು ಪಂಚಕಜ್ಜಾಯಕ್ಕೆ ಪಾಕವನ್ನು ಮಾಡಿಕೊಂಡ್ರೆ ಸಾಕು. ಲಾಡಿನ ಥರ ಎಲ್ಲ ಪಾಕ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಅಂದರೆ ತೆಂಗಿನಕಾಯಿಯ ನೀರಿನ ಅಂಶ ಎಲ್ಲನು ಒಣಗಿದ ಮೇಲೆ ನಾವೀಗ ಡ್ರೈ ಫ್ರೂಟ್ಸನ್ನೆಲ್ಲ ಸೇರಿಸ್ಕೊಳ್ಬೇಕು. ಹೀಗೆ ಮತ್ತು ಡ್ರೈ ಫ್ರೂಟ್ಸಲ್ಲಿ ಏನಾದರೂ ನೀರಿನ ಅಂಶ ಎಲ್ಲ ಇದ್ದರೆ ಅದನ್ನು ಕೂಡ ಒಣಗುವ ಹಾಗೆ ನಾವು ಪಾಕವನ್ನು ಮಾಡಿಕೊಂಡ್ರೆ ಸಾಕು. ಈ ಪಂಚಕಜ್ಜಾಯ ಒಂದು 10 ನಿಮಿಷದಲ್ಲೇ ಆಗಿಬಿಡ್ತದೆ. ಅಂದರೆ ಅಷ್ಟೊಂದು ಪಾಕ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಹದವನ್ನು ನೋಡ್ತಾ ಇರಬೇಕು, ತಿರುಗಿಸ್ತಾ ಇರಬೇಕು ಅನ್ನೋ ಕೆಲಸನೂ ಕೂಡ ಜಾಸ್ತಿ ಇರೋದಿಲ್ಲ. ಈಸಿಯಾಗಿಯೇ ನಾವು ಈ ರೆಸಿಪಿಯನ್ನು ಮಾಡಿ ಮುಗಿಸ್ಬೋದು. ಹಾಗೆಯೇ ಚೆನ್ನಾಗಿ ನೀರೆಲ್ಲನೂ ಒಣಗಿದ ಮೇಲೆ, ಅಂದರೆ ಒಂದು ಪಂಚಕಜ್ಜಾಯ ಹದಕ್ಕೆ ಬಂದ ಮೇಲೆ ನಾವು ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಮತ್ತು ಗ್ಯಾಸನ್ನು ಆನ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬೆಲ್ಲದ ಅಲ್ಲಿ ಇರುವಂಥದ್ದು ಕಾಯಿ ನೀರೆಲ್ಲನೂ ಒಣಗಿದ ಮೇಲೆ ನಾವು ಹಿಟ್ಟನ್ನು ಸೇರಿಸ್ಕೊಳ್ತಾ ಗ್ಯಾಸನ್ನು ಆಫ್ ಮಾಡಿಬಿಡಬೇಕು ಇಷ್ಟೇ. ಇದು ಇದಕ್ಕೆ ನಾವು ಪಚ್ಚೆಸ್ರಕಾಳು ಆಮೇಲೆ ಕಡಲೆಯನ್ನು ತರಿ ತರಿಯಾಗಿ ಹಿಟ್ಟನ್ನು ಮಾಡಿಕೊಂಡು ಸೇರಿಸಿದ್ರೆ ಆಗ್ತದೆ. ಇದಿಷ್ಟೇ. ಈ ಥರದ ಪಂಚಕಜ್ಜಾಯವನ್ನು ನಾವು ಗಣೇಶ ಚತುರ್ಥಿಗಾಗಲಿ, ಆಮೇಲೆ ಅಶ್ವತ್ಥ ಕಟ್ಟೆ ಪೂಜೆಗೆ ಎಲ್ಲನೂ ಮಾಡ್ತಾ ಇರ್ತೀವಿ ಬೆಲ್ಲದ ಪಂಚಕಜ್ಜಾಯ. ಹಾಗೆ ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ. ಹಾಗೆ ಜಾಸ್ತಿ ಕೂಡ ತಿನ್ನೋದಕ್ಕೆ ಹೋಗಬಾರ್ದು, ಹೊಟ್ಟೆ ಕೂಡ ಹಾಳಾಗ್ತದೆ. ಹಾಗಾಗಿ ಹಿತಮಿತವಾಗಿ ತಿಂದು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗ್ತದೆ. ಹಾಗೆ ಇದಿಷ್ಟು ನಾವು ಹಬ್ಬಕ್ಕೆ ಅಂತ ಮಾಡಿರುವಂಥ ಸಿಹಿ ತಿಂಡಿಗಳು. ರಾತ್ರಿ ಪೂಜೆ ಎಲ್ಲನೂ ಆದಮೇಲೆ ಈ ಸಿಹಿ ತಿಂಡಿಗಳನ್ನೆಲ್ಲ ತಿಂದುಕೊಂಡು ಮಲಗಿದ್ದು. ಹೀಗೆ ನಾವು ಹಬ್ಬದ ಆಚರಣೆಯನ್ನು ಮಾಡಿದ್ವಿ. ಹಾಗೆ ನಿಮ್ಮನೇಲೂ ಕೂಡ ಹೀಗೆ ಹಬ್ಬದ ಆಚರಣೆಯನ್ನು ಮಾಡಿದ್ವಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ತಾನೇ. ಹಾಗೆ ಇವತ್ತಿನ ವ್ಲೋಗ್ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರು, ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಸಿಗುವ ನಾಳಿನ ವಿಡಿಯೋದಲ್ಲಿ, ಹಾಗೆ ನಾಳೆ ಒಂದು ಫಂಕ್ಷನ್ನ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಜೈ ಶ್ರೀರಾಮ್.